ಇದೀಗ ಮುಂದಿನ ಹಂತಕ್ಕೆ ಹೋಗೋಣ. ಯಾರು ಹಾಗಾದ್ರೆ ಯಾರು ಬರ್ತಾರೆ ಕೇಳ್ಬೇಕಾ ಬೇಡವಾ? ಸೊ ವಿಟಿ ನೋಡೋಣ, ವಿಟಿ ಪ್ಲೀಸ್. ಕಳೆದ ಕೆಲ ವರ್ಷಗಳಿಂದ ದೇಶದಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿ ಭಾರತದ ಸಾಂಪ್ರದಾಯಿಕ ಆಯುರ್ವೇದ ವೈದ್ಯ ಪದ್ಧತಿಯ ಕಡೆಗೆ ಒಲವು ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಆಯುರ್ವೇದ ಕ್ಷೇತ್ರದಲ್ಲಿ ಇವತ್ತು ಹೆಸರು ಮಾಡುತ್ತಿರೋದು ಗುಡುಚಿ ದಿ ಆಯುರ್ವೇದಿಸಂ. 2014 ಆರಂಭವಾದ ಈ ಸಂಸ್ಥೆ ಇವತ್ತು ದೇಶ ವಿದೇಶಗಳಲ್ಲಿ ತನ್ನ ಛಾಪು ಮೂಡಿಸಿದೆ. ಇದರ ಹಿಂದಿರುವ ರೂವಾರಿಯೇ ಮಹಿಳಾ ಸಾಧಕಿ ಆಯುರ್ವೇದ ವೈದ್ಯೆ ಡಾಕ್ಟರ್ ಯಮುನಾ ಬಿಎಸ್. ಕಳೆದ 8 ವರ್ಷಗಳಲ್ಲಿ 250 ಹೆಚ್ಚು ಉತ್ಪನ್ನಗಳನ್ನು ತಯಾರಿಸಿರುವ ಡಾಕ್ಟರ್ ಯಮುನಾ ಉಡುಪಿಯಲ್ಲಿ ಬೃಹತ್ ಉತ್ಪಾದನಾ ಘಟಕವನ್ನ ಸ್ಥಾಪಿಸಿದ್ದಾರೆ. ಇಲ್ಲಿಂದ ಬ್ರಿಟನ್ ಮತ್ತು ಮಧ್ಯ ಪ್ರಾಚ್ಯ ರಾಷ್ಟ್ರಗಳಿಗೆ ಆಯುರ್ವೇದ ಉತ್ಪನ್ನಗಳು ರಫ್ತಾಗುತ್ತವೆ. ಇವತ್ತು ಗುಡುಚಿ ಆಯುರ್ವೇದ 60 ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಿದೆ. ಆರೋಗ್ಯಕರ ಸಮಾಜದ ಗುರಿಯಿಟ್ಟುಕೊಂಡು ಜೀವನ ಪರ್ಯಂತ ಔಷಧ ಸೇವಿಸುವಂತಹ ಕಾಯಿಲೆಯನ್ನು ಗುಣಪಡಿಸಿ ಔಷಧ ರಹಿತ ಸುದೀರ್ಘ ಜೀವನ ನಡೆಸುವಂತಾಗಲು ಶ್ರಮಿಸುತ್ತಿರುವ ಡಾಕ್ಟರ್ ಯಮುನಾ ಬಿಎಸ್ ಅವರಿಗೆ 2023 ಸಾಲಿನ ನಾರಿ ನಾರಾಯಣಿ ಪ್ರಶಸ್ತಿ ನೀಡಲು ಪಬ್ಲಿಕ್ ಟಿವಿ ಹರ್ಷಿಸುತ್ತದೆ. ಹಾಗೂ ಪರಿಶ್ರಮ ಅಕಾಡೆಮಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ಎಲೆ ಮರೆಕಾಯಿಯಂತೆ ಸೇವೆ ಮಾಡ್ತಿದ್ದವ್ರನ್ನ ಗುರುತಿಸಿ ಈ ಒಂದು ನಾರಿ ನಾರಾಯಣಿ ಕಾರ್ಯಕ್ರಮದಲ್ಲಿ ಕರೆದು ನಮ್ಮನ್ನು ಉರಿದಂಬಿಸಿದ್ದಕ್ಕೆ, ಅಂದರೆ ಮುಂದೆ ನಾವಿನ್ನೂ ಅಚೀವ್ ಮಾಡಲಿಕ್ಕೆ ಇದು ಒಂಥರ ಸಪೋರ್ಟಿವ್ ಅಂತಲೇ ಹೇಳ್ಬೋದು. ಅದರಿಂದ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಪಬ್ಲಿಕ್ ಟಿವಿ ಹಾಗೂ ಪರಿಶ್ರಮ ಅಕಾಡೆಮಿಯವರಿಗೆ. ಈ ಅವಾರ್ಡನ್ನು ನಾನು ನನ್ನ ಸಂಸ್ಥೆಯ ಸಿಬ್ಬಂದಿಗೆ ಮತ್ತು ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.